रीति धूम रूप तंबाकु धूमरहित तंबाकु धूमरहित अंद्रे विच डजंट हैव स्मोक धूम रूप अंद्रे इट इज हैविंग अ स्मोक सो धूम रूप अंद्रे ऐन बरतदे बीडी सिगरेट सो देर आर लॉट ऑफ अदर थिंग्स पाइप बरतदे हुक्का बरतदे सो अदरल्लि तंबाकु हाकि दे पुट फायर एंड They take the smoke. Dhuma rahita tambaku sevane nimge gottide gutka chaini kaini madhu jarta so sumar katti pudi sa idralle bartade so nimge gottiro hage you get packets alwa nimge alli sumar ella packets nodirbo so sarkara en madide cigarette packet alli hagu ee gutka packets galalli पिक्चर्स हाकिदारे अल्वा फोटो हाकिदारे एन कारण एन फोटो हाकिदारे गुटका पैकेट अल्ली बायल्ली बंदंत कैंसर इन ओंदु फोटो इदे सो अदर कडेगे कॉशन अंत बर्तिदे अल्वा टोबैको कैन कॉज कैंसर अंत हेळ्तारे सिगरेट पैकेट अल्ली हाकि अल्वा लंग्स इगे ओंदु फोटो हाकि टोबैको कैन कॉज कैंसर अंत बर्तिदे So tobacco is one of the leading causes of deaths in our country. So you will note both. What are the components in a cigarette? So yeah, ಒಳ್ಳೆ ದೋ ಅಂಶ ಕಾಣ್ತದ ನಿಮಗೆ ಇದರಲ್ಲಿ anything good? Apart from that, tobacco leaves. Tobacco na jo cigarette node idaralle adaro adralli ele amsha irutade paper irutade bud irutade alwa and there are so many around 4000 jastu chemicals adralli tumbide so yen aagtade idrinda so these are all the different types of chemicals which are present in the cigarette so lighter fluid is what the battery use maduvanta cadmium ide अमोनिया निम्म टॉयलेट क्लीन ಮಾಡುವಂತ अमोनिया अंश ಇರುತ್ತೆ ಕ್ಯಾಂಡಲ್ ವ್ಯಾಕ್ಸ್ ನಲ್ಲಿರುವ ಸ್ಟಿಯರಿಕ್ ಆಸಿಡ್ ಇದೆ ಟಾಲಿನ್ ಇದೆ ರಾಕೆಟ್ ಫ್ಯೂಯಲ್ ಇದೆ ಆರ್ಸೆನಿಕ್ ಅಂತ ಪಾಯಿಸನಸ್ ಗ್ಯಾಸ್ ಅದರಲ್ಲಿ ಉತ್ಪಾದನೆ ಆಗುತ್ತದೆ ಸೋ ಪೇಂಟ್ ಸಹ ಈ ಇದರಲ್ಲಿ ಬಡ್ ಅಲ್ಲಿ ಇರುತ್ತದೆ ಸುಮಾರು ಜನ ಬಡ್ ತಕ್ಕನು ಸಿಗರೆಟ್ ಸೇದೋರು ಇರ್ತಾರೆ ಸೋ ಈಗ ತಂಬಾಕು ನೀವು ಸೇದಿದಾಗ ಏನಾಗುತ್ತದೆ निकोटीन अंश ऐसी ब्रेन रिसेप्टर्स सो अदर मेले आक्टी अमेरेंगे कि अथवा कॉन्सेंट्रेशन आगे निम्बेहल स्वल्प चटविक निकोटीन मेले हार्ट रेट जास्ती स्वल्प निचुर्क यूजुअली स्टूडेंट्स सिगरेट सेवने स्टार्ट एग्जाम टाइम फ्रेंड्स स्वल्प कॉन्सेंट्रेशन इंप्रूव आगे निम्हे एग्जाम इन स्कोर मोदी रात्रेल हजूल कूद ओद सिगरेट से अंत सो दे स्टार्ट सिगरेट एंड दे कंटिन्यू सो गुटका सह तुम्हारे केस तुम हार्ड के अंतर अली हमी कैंस ऐन तंबाकिन सो बी दिन गुटक हाकटे मलगू गुटक कंटिन्ू आते गुटक बीड़े तुम कष्ट आते सो तंबाक अंश निम देह कमी आगे कूड़े ऐन किरीकिरी बरतने तले नो बे स्वल्प गाबरी आगे कोप बरतने सो ಇವಂತರ ಡಲ್ನೆಸ್ ಆಗ್ತಾರೆ ತಲೆನೇ ಓಡತಾ ಇಲ್ಲ ಇದು ದೀರ್ಘಕಾಲೀನ ತಂಬಾಕು ಸೇವನೆಯಿಂದ ಆಗುವಂತ ಈ ಹಿಂತೆಗೆತ ಚಿಹ್ನೆಗಳು ಸೋ ಇದನ್ನು ಹೋಗಲಾಡಿಸಲಿಕ್ಕೆ ಏನು ಮಾಡ್ತಾರೆ ಕಂಟಿನ್ಯೂಸ್ ಸಪ್ಲೈ ಇರುತ್ತೆ ಅವರ ದೇಹಕ್ಕೆ ಆ ಗುಟ್ಕಾದ ಇಫೆಕ್ಟ್ ಅಥವಾ ಸಿಗರೆಟ್ ಇಫೆಕ್ಟ್ ಕಮ್ಮಿ ಆದ ಕೂಡಲೇ ಪುನಃ ಸೇರಬೇಕು ಅಥವಾ ಪುನಃ ತಿನ್ನಬೇಕು ಅಂತ ಹೇಳಿ ಆಸೆಯಾಗಿ ಸೋ ಆ ಪ್ರೊಸೆಸ್ ಏನಿದೆ ಕಂಟಿನ್ಯೂ ಆಗಿ ಹೋಗುತ್ತೆ सो तंबाक समस्या आता है देहलू सिगरेट से कई नोड़ीरा नोड़ीरा हेगी
ಬ್ಲ್ಯಾಕ್ ಸ್ಟೇನ್ಸ್ ಆಗಿರುತ್ತದೆ ಅಲ್ವಾ, ಅಥವಾ ಅದರಲ್ಲಿರುವಂತಹ ಯೆಲ್ಲೋಯಿಶ್ ಸ್ಟೇನ್ಸ್ ಏನಿದೆ ಅವರ ಫಿಂಗರ್ಸ್ ಅಲ್ಲಿ ಇರ್ತದೆ, ತುಟಿ ಕಪ್ಪಾಗಿರ್ತದೆ ಅಲ್ವಾ, ಅಲ್ಲಲ್ಲಿ ತುಂಬಾ ಕಪ್ಪುತನ ಎಲ್ಲ ಇರ್ತದೆ. ಅಂಡ್ ಚರ್ಮ ಅವರದ್ದು ಆ ಚರ್ಮದ ಟೆಕ್ಸ್ಚರ್ ಚೇಂಜ್ ಆಗ್ತದೆ, ಕೂದಲು ಉದುರುತ್ತದೆ, ನೇಲ್ಸ್ ಎಲ್ಲ ಸ್ವಲ್ಪ ಸಣ್ಣದಾಗಿ ಅವರಿಗೆ ಬೇಗ ಕಟ್ ಆಗುವಂತ ಸಾಧ್ಯತೆ ಇರ್ತದೆ, ಹಾಗೂ ತುಂಬಾ ದೂರ ನಡೀಲಿಕ್ಕೆ ಆಗುವುದಿಲ್ಲ, ಉಬ್ಬಸ ಬರ್ತದೆ ಅಥವಾ ದಮ್ ಬರ್ತದೆ, ಸೊ ಶ್ವಾಸಕೋಶದ ಶಕ್ತಿ ಕಮ್ಮಿ ಆಗಿದೆ, ಎದೆ ಬಡಿತದ ತೊಂದರೆಗಳು ಬರುವಂತ ಸಾಧ್ಯತೆ ಇರ್ತದೆ. ಮೂಳೆ ಮೇನ್, ಇದು ಯಾರಿಗೂ ತುಂಬಾ ಜನರಿಗೆ ಗೊತ್ತಿಲ್ಲದ ಅಂಶ, ದೀರ್ಘಕಾಲೀನ ತಂಬಾಕು ಸೇವನೆಯಿಂದ ನಿಮ್ಮ ಮೂಳೆಗಳ ಸ್ನಾಯುಗಳು ತುಂಬಾ ಸಡಿಲವಾಗ್ತದೆ, ಫ್ರಾಕ್ಚರ್ಗಳು ಆಗುವಂತದ್ದು ಸಾಧ್ಯತೆ ಇನ್ನು ಜಾಸ್ತಿ ಇರ್ತದೆ. ಸೊ 20 ವರ್ಷಕ್ಕಿಂತ ಮೇಲೆ ತಂಬಾಕು ಸೇವನೆ ಮಾಡುವವರಲ್ಲಿ ಅವರ ಆಯಸ್ಸು 20 ರಿಂದ 25 ವರ್ಷ ಕಮ್ಮಿ ಆಗ್ತದೆ. ಬಹಳ ಮುಖ್ಯವಾದ ಒಂದು ಅಂಶ ನೀವು ಗಮನಿಸ್ತೇವೆ. ಸೊ ಆಗ್ಲೇ ಹೇಳಿದಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸುಮಾರು 50 ಲಕ್ಷ ಜನರು ಒಂದು ವರ್ಷಕ್ಕೆ ಸಾವಿಗೆ ಒಳಗಾಗ್ತಾ ಇದ್ದಾರೆ. ವಯಸ್ಕರಲ್ಲಿ 10ರಲ್ಲಿ 1 ಸಾವು ಧೂಮಪಾನದಿಂದ ಉಂಟಾಗುತ್ತದೆ. ಸೊ ಒಂದು ಸಿಗರೆಟ್ ಅಲ್ಲಿ ನಾನು ಹೇಳಿದ ಹಾಗೆ 4000ಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳಿವೆ, ಇದರಲ್ಲಿ 60ಕ್ಕೂ ಹೆಚ್ಚು. ನಮ್ಗೆ ಯಾವುದು ಗೊತ್ತಿಲ್ಲ ಯಾವ ವಸ್ತುವಿಂದ ನಮ್ಗೆ ಕ್ಯಾನ್ಸರ್ ಬರ್ತದೆ ಏನಾಗ್ತದೆ, 60ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಅನ್ನು ಸೃಷ್ಟಿಸುವ ಅಂಶಗಳಿವೆ. ಎಷ್ಟು? 60ಕ್ಕಿಂತ ಮೇಲೆ. ಯಾವ ಕ್ಯಾನ್ಸರ್ ಬರ್ತದೆ ಅಂತ ಹೇಳೋದು ಸಿಗರೆಟ್ ಇಂದನೇ ಬರ್ತದೆ ಅಂತ ಹೇಳೋದು ಬಹಳ ಕಷ್ಟ, ಬಟ್ 60 ಅಂಶಗಳು ಇದೆ. ಸೊ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ಸಿಗರೆಟ್ ಅಲ್ಲಿ 15ರಿಂದ 20 ಗ್ರಾಂ ನಿಕೋಟಿನ್ ಇರ್ತದೆ. ನಿಕೋಟಿನ್ ಅಂದ್ರೆ ಮೇನ್ ಅಂಶ ಇರೋದು, ಸೊ ಬಾಕಿ ಎಲ್ಲ ಇದ್ದದ್ದು ಬೇರೆ ವಸ್ತುಗಳು. ಸೊ ನಮ್ಮ ತಂಬಾಕು ಸೇವನೆಯಿಂದ ನಮ್ಮ ಶರೀರದಲ್ಲಿ ನೋಡಿ, ಮೇಲೆಯಿಂದ ಕೆಳಗೆವರೆಗೆ ಇಡೀ ನಾನು ಹೇಳಿದಾಗೆ ಮೇಲೆ ಕೂದಲಿಂದ ಹಿಡಿದು ಮೆದುಳು, ಗಂಟಲಿನ ಕ್ಯಾನ್ಸರ್, ತುಟಿಯಲ್ಲಿ ಕ್ಯಾನ್ಸರ್ ಆಗ್ತದೆ, ಶ್ವಾಸಕೋಶದ ಕ್ಯಾನ್ಸರ್ ಆಗ್ತದೆ, ಹೊಟ್ಟೆದು ಸಮಸ್ಯೆ ಬರ್ತದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ, ಹೊಟ್ಟೆ ಉರಿ ಬರ್ತದೆ, ಹೊಟ್ಟೆಯ ಕ್ಯಾನ್ಸರ್ ಆಗುವ ಸಾಧ್ಯತೆ ಉಂಟು, ಹೃದಯಾಘಾತ ಹಾರ್ಟ್ ಅಟ್ಯಾಕ್ಸ್ ಆಗಲಿಕ್ಕೆ ಚಾನ್ಸಸ್ ಇದೆ, ಅಧಿಕ ರಕ್ತದೊತ್ತಡ, ಪ್ಯಾಂಕ್ರಿಯಾಟೈಟಿಸ್ ಹಾಗೂ ನಪುಂಸಕತೆ ಬರಲಿಕ್ಕೂ ಚಾನ್ಸಸ್ ಇದೆ. ಸೊ ಬಾಯಲ್ಲಿ ಏನು ಸಮಸ್ಯೆ ಆಗ್ತದೆ? ಬಾಯಲ್ಲಿ ಒಂದು ಅಲ್ಲೆಲ್ಲ ಬೇಗ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿನ ಶಕ್ತಿ ಕಮ್ಮಿ ಆಗ್ತದೆ, ಕಪ್ಪು ಕಪ್ಪು ಚುಕ್ಕೆಗಳು ಅಲ್ಲಲ್ಲಿ ಕೂತ್ಕೊಳ್ತದೆ, ಗಮ್ಸ್ ಏನಿದೆ ಅದರದ್ದು ಶಕ್ತಿ ಕಮ್ಮಿ ಆಗಿ ಹಲ್ಲು ಬೇಗ ಉದುರಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಬಾಯಿಗಿಲಿ ಕ್ಯಾನ್ಸರ್ ಬರ್ಬೋದು, ಕಾಲಿಗೆ ಕ್ಯಾನ್ಸರ್ ಬರ್ಬೋದು. ಶ್ವಾಸಕೋಶದಲ್ಲಿ ನೀವು ನೋಡ್ಬೋದು ಎರಡು ಚಿತ್ರ ಹಾಕಿದ್ದೇವೆ, ಒಂದು ನಾರ್ಮಲ್ ಲಂಗ್ಸ್ ಹೇಗಿದೆ, ಇಲ್ಲಿ ಕೆಳಗಿನ ಚಿತ್ರದಲ್ಲಿ ನೀವು ಬಿಳಿ ಒಂದು ಲಂಗ್ಸಿನ ಚಿತ್ರ ಇದೆ, ಬಿಳಿ ಲಂಗ್ಸ್ ಕಾಣ್ತದ ಬಲಗಡೆ, ಅಂದ್ರೆ ನೀವು ಕೂದಿದಲ್ಲಿ ನಿಮ್ಮ ಎಡಗಡೆ. ಸೊ ನಾರ್ಮಲ್ ಲಂಗ್ಸ್ ಏನಿದೆ ವೈಟ್ ಕಲರ್ ಎರಡು ಕಾಣ್ತದಲ್ಲ ಹೀಗೆ ಟ್ರಯಾಂಗುಲರ್ ಪಿಕ್ಚರ್, ಸೊ ಅದು ನಾರ್ಮಲ್ ಲಂಗ್ಸ್. ಬಲಗಡೆ ಇರುವಂತದ್ದು ಟಾರು ಬೇರೆ ತಂಬಾಕಿನ ಅಂಶಗಳು ಸೇರಿ ಆಗಿರುವಂತ ತೊಂದರೆ. ಸೊ ಹೇಳಿದ ಹಾಗೆ ಮೆದುಳಿನಲ್ಲಿ ಸಮಸ್ಯೆ ಬರುವುದು, ಸ್ಟ್ರೋಕ್ ಆಗುವುದು, ರಕ್ತದೊತ್ತಡ ಜಾಸ್ತಿ ಆಗಿ ಮೆದುಳಿನಲ್ಲಿ ಸಮಸ್ಯೆ ಆಗುವ ಚಾನ್ಸಸ್ ಇರ್ತದೆ, ಕರುಳಿನ ಕ್ಯಾನ್ಸರ್ ಆಗ್ಬೋದು, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗ್ಬೋದು. ಸೊ ಇಷ್ಟೆಲ್ಲ ಸಮಸ್ಯೆ ಹಿಡ್ಕೊಂಡು ನಾವು ಇನ್ನು ಮುಂದೆ ಸಹ ತಂಬಾಕು ಸೇವನೆ ಮುಂದುವರಿಸ್ಬೇಕಾ ಬಿಡಬೇಕಾ ಅಂತ ನಮ್ಗೆ ಯೋಚನೆ ಬರ್ತದೆ. ಸೊ ಬಿಡ್ಲಿಕ್ಕೆ ಕಾರಣ ಯಾಕೆ ಆಗುದಿಲ್ಲ, ಅದರಿಂದ ಆಗುವಂತ ಹಿಂತೆಗೆತ ಚಿಹ್ನೆಗಳು, ಪುನಃ ಅದು ಅದರ ಅಂಶ ಕಮ್ಮಿ ಆದ ಕೂಡಲೇ ಏನಾಗ್ತದೆ ನಮ್ಗೆ ಪುನಃ ಪುನಃ ಸೇರ್ಬೇಕು ಅಂತ ಹೇಳಿ ಆಸೆ ಬರ್ತದೆ. ಎಷ್ಟೊತ್ತಿಗೆ ಆಸೆ ಇರ್ತದೆ?
ಸೊ ಸಾಧಾರಣ ಅರ್ಧ ಗಂಟೆಯಿಂದ ಒಂದು ಗಂಟೆ ಆ ಆಸೆ ಕಮ್ಮಿ ಆಗ್ತದೆ ಅರ್ಧ ಆಯ್ತಾ ಅರ್ಧ ಗಂಟೆ ಸೊ ಆ ಟೈಮ್ ಅಲ್ಲಿ ಮೇನ್ ಆಗಿ ಏನ್ ಮಾಡಬಹುದು ನೀರು ಕುಡಿಬಹುದು ಹೋಗಿ ಬೇರೆಯವರ ಹತ್ರ ಏನಾದರೂ ಮಾತಾಡಬಹುದು ಊಟ ಮಾಡಬಹುದು ಅಥವಾ ನಿಮ್ಮ ಬೇರೆ ಚಟುವಟಿಕೆಯಲ್ಲಿ ಏನಾದರೂ ತೊಡಗಿಸಿಕೊಂಡಾಗ ನಿಮ್ಮ ಆಸೆ ನಿಧಾನಕ್ಕೆ ಕಮ್ಮಿ ಆಗ್ತದೆ ದೀರ್ಘ ಉಸಿರು ತಗೊಳ್ಬಹುದು ಸೊ ಈ ತರ ಮಾಡ್ಕೊಂಡಾಗ ಆ ಆಸೆ ನಿಧಾನಕ್ಕೆ ಕಮ್ಮಿ ಆಗ್ತದೆ ಸೊ ಈ ಆಸೆ ಕಮ್ಮಿ ಆದ ಮೇಲೆ ನಿಮ್ಮ ದೇಹದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತದೆ ಸೊ 20 ನಿಮಿಷದಲ್ಲಿ ನಿಮ್ಮ ಯೂಸುವಲಿ ಸಿಗರೆಟ್ ಸೇದಿ ಬಂದವರಿಗೆ ನಾವು ಬಿಪಿ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ ಅಟ್ಲೀಸ್ಟ್ ಅವರಿಗೆ 20 ನಿಮಿಷ ಕೂರಿಸ್ತೇವೆ ಏನು ಕಾರಣ ಬಿಪಿ ಸಿಗರೆಟ್ ಸೇದುವುದರಿಂದ ಜಾಸ್ತಿ ಆಗಿರುತ್ತೆ ಸೊ 20 ಮಿನಿಟ್ಸ್ ಆದರೂ ಬೇಕು ಆ ಟೈಮ್ ಅಲ್ಲಿ ಅವರ ರಕ್ತದೊತ್ತಡ ನಾರ್ಮಲ್ ಗೆ ಬರ್ತದೆ 8 ಗಂಟೆಗಳ ಕಾಲ ಕಾರ್ಬನ್ ಮಾನಾಕ್ಸೈಡ್ ಏನಂಶ ಇದೆ ಆ ಸಿಗರೆಟ್ ಗಳಲ್ಲಿ ಅದು ನಮ್ಮ ದೇಹದಲ್ಲಿ ಕಮ್ಮಿ ಆಗುತ್ತೆ 24 ಗಂಟೆಯ ನಂತರ ಹೃದಯಾಘಾತಗಳಾಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ 2 ದಿನ ನರ ಮತ್ತೆ ಈ ವಾಸನೆ ಬರುವುದು ರುಚಿ ಏನಿದೆ ಅದನ್ನು ವಾಪಸ್ ನಿಮ್ಮ ನಾಲಿಗೆ ಅಥವಾ ತುಟಿಯಲ್ಲಿ ಏನಿದೆ ಅದೆಲ್ಲ ಸರಿಯಾಗುವಂತ ಚಾನ್ಸಸ್ ಇದೆ ನಿಕೋಟಿನ್ ಅಂಶ ಪೂರ್ಣವಾಗಿ ಶರೀರದಿಂದ ವಿಸರ್ಜಿಸಲ್ಪಡುತ್ತದೆ ಸೊ 2 ದಿನ 2 ಡೇಸ್ ಏನಿದೆ ನಿಕೋಟಿನ್ ಅಂಶ ನಿಮ್ಮ ದೇಹದಲ್ಲಿ ಏನಿದೆ ಅದು ನಿಧಾನವಾಗಿ ನಿಮ್ಮ ಲಿವರ್ ಮೂಲಕ ಹಾಗೂ ನಿಮ್ಮ ಶ್ವಾಸಕೋಶದ ಮೂಲಕ ಇದು ಕಂಪ್ಲೀಟ್ ನಿಮ್ಮ ದೇಹದಿಂದ ಹೊರಗೆ ಆಗ್ತದೆ ಸೊ ಎಷ್ಟು ದಿನ ಬೇಕು 2 ದಿನ 2 ವಾರದಿಂದ 3 ತಿಂಗಳಲ್ಲಿ ಅಂದ್ರೆ 3 ತಿಂಗಳು 3 ತಿಂಗಳಲ್ಲಿ ಏನಾಗ್ತದೆ ರಕ್ತ ಪರಿಚಲನೆ ಸುಗಮವಾಗುತ್ತೆ ಹೆಚ್ಚು ನಡೆಯುವುದು ಸಾಧ್ಯವಾಗುತ್ತದೆ ಸೊ ನಮ್ಮ ಶ್ವಾಸಕೋಶದ ಕಾರ್ಯಕ್ಷಮತೆ ಅಟ್ಲೀಸ್ಟ್ 30% ಸೊ 3 ತಿಂಗಳಲ್ಲಿ 30% ಜಾಸ್ತಿ ಆಗುತ್ತೆ ಸೊ ನಿಮಗೆ ಏನಿದೆ ಒಂದು ಮೆಟ್ಟಿಲು ಹತ್ತಲಿಕ್ಕೆ ಏನು ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣವಾಗಿ 3 ಸ್ಟೋರೇಜ್ ಬಿಲ್ಡಿಂಗ್ ಸಹ ಹತ್ತಲಿಕ್ಕೆ ಆರಾಮ ಆಗ್ತದೆ 1 ರಿಂದ 9 ತಿಂಗಳಲ್ಲಿ ಕೆಮ್ಮು ಸೈನಸ್ ಗಳ ಕಡೆ ಸುಸ್ತು ಹಾಗೂ ಶ್ವಾಸ ಕಟ್ಟುವುದು ಕಡಿಮೆ ಆಗುತ್ತದೆ ನಿಮ್ಮ ಶ್ವಾಸಕೋಶದಲ್ಲಿ ಪುನಃ ಆರಾಮಾಗಿ ಬೆಳೆದು ಸೊ ಅರೌಂಡ್ 9 ಮಂತ್ಸ್ ಆಲ್ಮೋಸ್ಟ್ 1 ವರ್ಷ ಅಂತ ಹೇಳ್ಕೊಳ್ಬಹುದು ಸೊ ಕಫ ನಿಯಂತ್ರಣ ಹಾಗೂ ಶ್ವಾಸಕೋಶಗಳ ಸ್ವಚ್ಛತೆ ಆರಾಮ ಆಗ್ತದೆ 1 ವರ್ಷದಲ್ಲಿ ಹೃದಯದ ಕೊರೋನರಿ ನಾಳದ ಬಿಪಿ ಹಾಗೂ ಅದರಿಂದ ಆಗುವ ತೊಂದರೆಗಳು 50% ಕಮ್ಮಿ ಆಗ್ತದೆ ಸೊ 3 ತಿಂಗಳಲ್ಲಿ 30% ಕಮ್ಮಿ ಆದರೆ 1 ವರ್ಷದಲ್ಲಿ 50% ಅಷ್ಟು ಕಡಿಮೆ ಆಗ್ತದೆ 5 ವರ್ಷದ ನಂತರ ಸಿಗರೆಟ್ ಬಿಟ್ಟು ತಂಬಾಕು ಬಿಟ್ಟು 5 ವರ್ಷ ಆದ ಮೇಲೆ ಶ್ವಾಸಕೋಶದ ಕ್ಯಾನ್ಸರ್ ಗಂಟಲು ಮತ್ತೆ ಅನ್ನನಾಳದ ಕ್ಯಾನ್ಸರ್ಗಳು ಆದಷ್ಟು 50% ಅಷ್ಟು ಕಮ್ಮಿ ಆಗುವ ಸಾಧ್ಯತೆ ಉಂಟು 10 ವರ್ಷಗಳ ನಂತರ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗಬಹುದು ಸಂಭವ ತುಂಬಾ ವಿರಳವಾಗಿರುತ್ತದೆ 15 ವರ್ಷಗಳಲ್ಲಿ ಹೃದಯದ ಕೊರೋನರಿ ಕಾಯಿಲೆಯ ಸಂಭವ ಧೂಮಪಾನ ಮಾಡದಿರುವ ಮನುಷ್ಯನಿಗೆ ಹೋಲಿಸಿದಲ್ಲಿ ಸಮನಾಗಿರುತ್ತದೆ ಡಾಕ್ಟರ್ 15 ಇಯರ್ಸ್ 15 ವರ್ಷ ಒಬ್ಬ ಸಿಗರೆಟ್ ಬಿಟ್ಟಿದಾರಂತಾದ್ರೆ ಹಾರ್ಟ್ ಅಟ್ಯಾಕ್ ಅದರಿಂದ ಆಗುವಂತ ಸಾಧ್ಯತೆ ಆಲ್ಮೋಸ್ಟ್ ನಾರ್ಮಲ್ ಮನುಷ್ಯನಿಗೆ ಏನು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಅಷ್ಟು ತನಕ ಇಳಿತದೆ ಈ ತಂಬಾಕಿನಿಂದ ತಂಬಾಕಿನಲ್ಲಿ ಅಥವಾ ಸಿಗರೆಟ್ಸ್ ಗಳಲ್ಲಿ ಅಥವಾ ಗುಟ್ಕಾಗಳಲ್ಲಿ ಏನಿದೆ ಅದರ ಮಾಹಿತಿ ಕೊಟ್ಟೆ ಇದರಿಂದ ಆಗುವಂತ ತೊಂದರೆಗಳು ಹಾಗೂ ಬಿಟ್ಟ ಮೇಲೆ ಆಗುವಂತ ನಿಮಗೆ ಉಪಯೋಗಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಡಾಕ್ಟರ್ ಸುನಿಲ್ ಅವರು ನಿಮಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಬಗ್ಗೆ ಮುಂದೆ ಮಾತಾಡಲಿಕ್ಕಿದ್ದಾರೆ ಹಾಗೂ ವಿರೂಪಾಕ್ಷ ಡಾಕ್ಟರ್ ಬರ್ತಾರೆ ಅವರು ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಧನ್ಯವಾದಗಳು ಏನಾದರೂ ಪ್ರಶ್ನೆಗಳಿದೆಯಾ ಎನಿ ಡೌಟ್ಸ್ ಆರ್ ಎನಿಥಿಂಗ್ ಎನಿ ಕ್ವೆಶ್ಚನ್ಸ್ ಯು ಹ್ಯಾವ್ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದ ಡಾಕ್ಟರ್ ದೀಪಕ್ಮಾಚಾರ್ಯ ಧನ್ಯವಾದಗಳು ಇದೀಗ ನೆಕ್ಸ್ಟ್ ಟಾಪಿಕ್ ತಂಬಾಕಿನ ಅವಲಂಬನೆಗೆ
ತಂಬಾಕಿನ ಅವಲಂಬನೆಗೆ ಏನೆಲ್ಲ ಚಿಕಿತ್ಸೆ ನೀಡಲಾಗ್ತದೆ ಅಂತ ಇದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಡಾಕ್ಟರ್ ಸುನೀಲ್ ಅವರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನೀಲ್ ಅಂತ. ಕಳೆದ ಕೆಲವು ಸಮಯದಿಂದ ಈ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಥವಾ ಈ ತಂಬಾಕು ಬಿಡಲಿಕ್ಕೆ ಸಹಾಯ ವಾಗಲಿಕ್ಕೆ ಇದ್ರ ಬಗ್ಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಇದ್ರ ಬಗ್ಗೆ ಯಾವ ರೀತಿಯ ಅಂತ ಪರಿಹಾರವನ್ನು ಮಾಡ್ಬೋದು, ಇದ್ರ ಬಗ್ಗೆ ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಈಗ ನಮಗೆ ಜಾಸ್ತಿ ಈಗ ನಾವು ಈಗ ಇಷ್ಟೆಲ್ಲ ಪೇಷಂಟ್ಗಳನ್ನು ನೋಡ್ತೇವೆ, ಇದರಲ್ಲಿ ನಮಗೆ ಜಾಸ್ತಿ ರಿಸಲ್ಟ್ಸ್ ಅಂತ ಹೇಳ್ತೇವೆ ಅಥವಾ ಜಾಸ್ತಿ ಔಟ್ಕಮ್ ಯಾವುದರಲ್ಲಿದೆ ಅದು ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಇದಕ್ಕೆ ಬೇಸಿಕ್ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೇನೆ. ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಯಾಕೆ ಬೇಕು ಅಂತ ಹೇಳಿದ್ರೆ, ಇದು ವರ್ಡ್ ಹೇಳಿದಾಗ ಇದು ಇಂಗ್ಲಿಷ್ನಲ್ಲಿ ಇದೆ ನಿಕೋಟಿನ್ ರೀಪ್ಲೇಸ್ಮೆಂಟ್. ನಿಕೋಟಿನ್ ಅಂದ್ರೆ ಎಲ್ಲರಿಗೆ ಗೊತ್ತಿದೆ ನಿಕೋಟಿನ್ ಅಂದ್ರೆ ಏನು ಅಂತ. ನಿಕೋಟಿನ್ ಅಂತ ಹೇಳುದು ಅದೊಂದು ಕೆಮಿಕಲ್ ದ್ರವ್ಯ. ಯಾವ ಎಲ್ಲ ತಂಬಾಕಿನಲ್ಲಿ ಇರುವ ಮೇನ್ ಕಲ್ಪ್ರಿಟ್ ಅಂದ್ರೆ ತಂಬಾಕಿನಲ್ಲಿರುವಂತ ಒಬ್ಬ ಒಂದು ಮೇನ್ ಕೆಮಿಕಲ್ ಅದು ನಿಕೋಟಿನ್. ಈ ವ್ಯಸನ ಮಾಡ್ಲಿಕ್ಕೆ ಅದು ಹೈಲಿ ಅಡಿಕ್ಟಿವ್. ಈಗ ಈಗ ತಂಬಾಕಿನಲ್ಲಿ ಹೇಳ್ತಾರೆ ಈಗ ಎಷ್ಟೋ ಕೆಮಿಕಲ್ಸ್ ಇದೆ, 4000 ಕೆಮಿಕಲ್ಸ್ ಇದೆ, ಎಷ್ಟೋ ಕ್ಯಾನ್ಸರ್ ಕಾರಕ ಇದೆ ಅಂತ ಹೇಳ್ತಾರೆ. ಅದು ಎಲ್ಲ ಇದ್ರ ಜೊತೆಗೆ ಇರುತ್ತೆ, ಆದ್ರೆ ಅದರಲ್ಲಿ ಮುಖ್ಯವಾಗಿ ಇರುವಂತ ನಿಕೋಟಿನ್. ಹಾಗೂ ಒಂದು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಕೋಟಿನ್ ಅನ್ನೋದು ಅದು ವ್ಯಸನ ಮಾಡುತ್ತೆ ಹೊರತು ಅದ್ರ ಯಾವುದೇ ತರದ ಕ್ಯಾನ್ಸರ್ ಅಂತ ಇದಕ್ಕಂತ ಏನು ಪುರಾವೆ ಬಂದಿಲ್ಲ. ಹಾಗಾಗಿ ನಾವು ಅದನ್ನ ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಚಿಕಿತ್ಸೆ ನಾವು ಏನ್ ಹೇಳ್ತೇವೆ, ಇದು ಕ್ಲೀನ್ ನಿಕೋಟಿನ್ ಅಂತ ಹೇಳ್ತೇವೆ. ಅದು ಅರ್ಥ ಆಯ್ತಾ? ಈ ನಿಕೋಟಿನ್ ಇದ್ರ ಜೊತೆಗೆ ಯಾವುದೇ ತರದ ಈ ಸಿಗರೇಟ್ ನಲ್ಲಿ ತಂಬಾಕಿನಲ್ಲಿ ಇರುವಂತ ಪದಾರ್ಥಗಳು ಇರುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಎಷ್ಟೋ ಜನ ಕ್ವಶನ್ ಬರುತ್ತೆ, ಇಲ್ಲ ಡಾಕ್ಟ್ರೆ ನಾವು ಸಿಗರೇಟ್ ಹೇಳಿದ್ರಲ್ಲೂ ನಿಕೋಟಿನ್ ಇರುತ್ತೆ, ನೀವು ಮೆಡಿಸಿನ್ ಕೊಡೋದ್ರಲ್ಲೂ ನಿಕೋಟಿನ್ ಕೊಡ್ತೀರಾ, ಅದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಅಂತ. ಇಲ್ಲಿ ನಾವು ಕೊಡ್ತಿರೋದು ನಿಮಗೆ ಕ್ಲೀನ್ ನಿಕೋಟಿನ್. ಇದರಲ್ಲಿ ಯಾವುದೇ ತರದ ಅದರಲ್ಲಿ ಮಿಕ್ಸ್ ಪದಾರ್ಥಗಳಿಲ್ಲ, ಯಾವುದೇ ತರದ ಬೇರೆ ಎಕ್ಸ್ಟ್ರಾ ಕೆಮಿಕಲ್ಸ್ ಯಾವುದೂ ಇಲ್ಲ, ದೇಹಕ್ಕೆ ತೊಂದರೆ ಆಗುವಂತದ್ದು. ಪ್ಲಸ್ ಇದನ್ನ ನಾವು ಪರೀಕ್ಷೆ ಮಾಡಿ ಕೊಡ್ತೇವೆ. ಸೊ ಇದೊಂದು ಜನರಲ್ ನಿಮಗೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳುವಾಗ ಪ್ರಮುಖವಾಗಿ ತಂಬಾಕು ಬಿಡುವವರಿಗೆ ಸಹಾಯವಾಗಲಿಕ್ಕೆ ಕೊಡುವಂತ ಟ್ರೀಟ್ಮೆಂಟ್. ನೋಡಿ, ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಒಂದು ಅಂಶ ಏನಂದ್ರೆ ರಿವಾರ್ಡ್ ಅಂತ. ರಿವಾರ್ಡ್ ಅಂತ ಹೇಳಿದ್ರೆ ನಮ್ಗೆ ಒಂದು ಖುಷಿ ಸಿಗುವಂತದ್ದು. ಏನಾದ್ರೂ ಒಂದು ಕೆಲಸ ಮಾಡುವಾಗ, ಫಾರ್ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋಗಿ ಏನೋ ಒಂದು ದುಡ್ಡು ಕೊಟ್ಟು ಬೈ ಮಾಡ್ತೇವೆ, ಆಗ ಒಂಥರ ಖುಷಿ ಸಿಗುತ್ತೆ. ಹೌದಲ್ವಾ? ಏನೋ ಒಂದು ಯಾರೋ ನಮ್ಗೆ ಒಂದು ಪ್ರೈಸ್ ಮಾಡ್ತಾರೆ, ಆಗ ನಮ್ಗೊಂದು ಖುಷಿ ಸಿಗುತ್ತೆ. ಇದೇ ರೀತಿ ಈ ಇಂಥ ಮಾದಕ ದ್ರವ್ಯಗಳು ಅಥವಾ ವ್ಯಸನ ಮಾಡುವಂತ ದ್ರವ್ಯಗಳು ತಗೊಂಡಾದಾಗ ಒಂದು ಬ್ರೈನ್ ನಲ್ಲಿ ಒಂದು ಸೆಂಟರ್ ಇರುತ್ತೆ. ಅವಾಗ ಡಾಕ್ಟರ್ ಹೇಳಿದ್ರು ನ್ಯೂಕ್ಲಿಯಸ್ ಉಮೆನ್ಸ್ ಅಂತ. ಸೊ ಇದಕ್ಕೆ ಸೆಂಟರ್ ಇದೇನಾಗಿದೆ, ಇದು ಆಕ್ಟಿವೇಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಯಾವುದೇ ತರದ ವ್ಯಸನ ಕಾಸ್ಮ ಅಥವಾ ವ್ಯಸನ ಆಗ್ಲಿಕ್ಕೆ ಇದು ತುಂಬಾ ಪ್ರಮುಖ. ಸೊ ಈ ರಿವಾರ್ಡ್ ಪಾತ್ವೇ ಏನಿದೆ, ಈಗ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಸ್ವಲ್ಪ ಸ್ಮೋಕ್ ಮಾಡ್ತಾ ಇರ್ತಾರೆ, ಆವಾಗ ಏನಾಗುತ್ತೆ ಸಣ್ಣ ಪ್ರಮಾಣದಲ್ಲಿ ಇದಕ್ಕೆ ರಿವಾರ್ಡ್ ಬೆಳೀತಾ ಇರುತ್ತೆ. ಇದಕ್ಕೆ ನಾವು ಡೋಪಮಿನ್ ಅಂತ ಹೇಳ್ತೇವೆ, ಇದು ಸೆಕ್ರೆಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸಿಗರೇಟ್ ಇದು ಜಾಸ್ತಿ ಆಗ್ತಾವ, ಯಾಕಂದ್ರೆ ಸ್ವಲ್ಪ ಅದ್ರಲ್ಲಿ ಕಿಕ್ ಸಿಗೋದು, ಕಿಕ್ ಅಂತ ಹೇಳ್ತೇವೆ. ಹೌದಲ್ವಾ? ಎಲ್ಲರಿಗೆ ಅರ್ಥ ಆಗುತ್ತಾ ಕಿಕ್ ಅಂತ ಹೇಳಿದ್ರೆ? ಸೊ ಸ್ವಲ್ಪ ತಗೊಂಡಾಗ ಸಣ್ಣ ಒಂದು ಕಿಕ್ ಬರುತ್ತೆ, ಇನ್ನೂ ಏನೋ ನಿಧಾನ ಆಗ್ತಾ ಆಗ್ತಾ ಸಿಗರೇಟಿನ ತಂಬಾಕಿನ ಪ್ರಮಾಣ ಜಾಸ್ತಿ ಆಸ್ತಿ ಆಗ್ತಾ ಹೋದಾಗ ಈ ಕಿಕ್ ಇನ್ನೂ ಬೇಕು ಬೇಕು ಅಂತ ಅನ್ಸುತ್ತೆ. ಸೊ ಇದಕ್ಕೆ ಒಂದು ಲಿಮಿಟ್ ಅಂತ ಇರೋದಿಲ್ಲ. ಹಾಗಾಗಿ ಈಗ ಆ ವ್ಯಕ್ತಿಗೆ ಈಗ ಸಿಗರೇಟ್ ಬಿಡಬೇಕು ಅಂತ ಆಯ್ತು. ಈಗ ಬಿಡಬೇಕು ಅಂತಿದ್ದ ಏನಾಗುತ್ತೆ, ಸಿಗರೇಟ್ ತಗೊಂಡಾಗ ಈಗ ಮಲ್ಲೆ ಡಾಕ್ಟರ್ ಹೇಳಿದ್ರು ಸಿಗರೇಟ್ ತಗೊಂಡಾಗ ಯಾವ ರೀತಿ ಎಫೆಕ್ಟ್ ಎಲ್ಲ ಬರುತ್ತೆ ಅಂತ ಹೇಳುವಾಗ, ಅದೇ ರೀತಿ ಸಿಗರೇಟು ಅಥವಾ ತಂಬಾಕು ಬಿಟ್ಟಾಗ ಏನು ಎಫೆಕ್ಟ್ ಇರುತ್ತಲ್ಲ ಅದ್ರ ಕಂಪ್ಲೀಟ್ ವಿರುದ್ಧವಾದ ಎಫೆಕ್ಟ್ ಇರುತ್ತೆ. ಹೇಳ್ತಾರೆ ಈಗ ಸಿಗರೇಟ್ ತಗೊಂಡಾಗ ಒಂಥರ ಒಂದು ಕಿಕ್ ಸಿಗೋದು, ಹೈ ತರ ಅನ್ಸೋದು, ಸ್ಟಿಮುಲೇಟ್ ಉತ್ತೇಜಕ ಅಂತ ಹೇಳ್ತೇವೆ.
ಸೊ ಆ ಉತ್ತೇಜನ ಕುಗ್ಗಿ ಬಿಡುತ್ತೆ, ತುಂಬಾ ಡಲ್ ಅನ್ಸಲಿಕ್ಕೆ ಶುರುವಾಗುತ್ತೆ, ಕಿರಿಕಿರಿ ಅನ್ಸಲಿಕ್ಕೆ ಶುರುವಾಗುತ್ತೆ, ನಿದ್ದೆ ಬರೋದಿಲ್ಲ, ಮನಸ್ಸು ಒಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಯಾವುದೇ ಕೆಲಸದ ಮೇಲೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಹಸಿವೆ ಸರಿ ಆಗೋದಿಲ್ಲ ಅಂತ ಆಯ್ತಾ. ಸೊ ಈ ತರದೆಲ್ಲ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗುತ್ತೆ ಅದು ಕೆಲವು ದಿನಗಳಲ್ಲಿ. ಹಾಗೆ ದಿನ ಆಗ್ತಾ ಆಗ್ತಾ ಒಂದು ವಾರ ಹಾಗೆ ಆಗ್ತಾ ಈ ಹಿಂತೆಗೆದ ಚಿಹ್ನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಮೆದುಳಿಗೆ ಗೊತ್ತಾಗುತ್ತೆ, ಇದೊಂಥರ ಮೆದುಳಿನ ಸಮಸ್ಯೆ ಇದೆ. ಸೊ ಈ ಮೆದುಳಿಗೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ, ಇಲ್ಲ ನನಗೆ ನಿಕೋಟಿನ್ ಸಿಗ್ತಾ ಇಲ್ಲ, ಅಥವಾ ನನಗೆ ಸಿಗರೇಟ್ ತಂಬಾಕು ಈ ಮಾದಕ ಯಾವುದೇ ಮಾದಕ ದ್ರವ್ಯ ಇದು ಸಿಗ್ತಾ ಇಲ್ಲ ಅಂತ ಮೆದುಳಿಗೆ ಗೊತ್ತಾದಾಗ ಆ ರಿಸೆಪ್ಟರ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಮೆದುಳಲ್ಲಿ ಇರುವಂತ ರಿಸೆಪ್ಟರ್ಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಡೋಪಮಿನ್ ಇದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಅವ್ನು ನಾರ್ಮಲ್ ಮುಂಚಿನ ಸ್ಥಿತಿಗೆ, ಸಿಗರೇಟ್ ತಂಬಾಕು ಯೂಸ್ ಮಾಡುವ ಮುಂಚೆ ಹೇಗಿದ್ದ ಆ ಸ್ಥಿತಿಗೆ ಬಂದ್ಬಿಡ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಈಗ ಒಂದು ಒಂದು ಕರು ತರ ಹೋಯ್ತು, ಈಗ ಸಿಗರೇಟ್ ಎಳಿತಾ ಇದ್ದಾನೆ, ಸಿಗರೇಟ್ ಬಿಟ್ಟಾಗ ಒಂದು ಹಿಂತೆಗೆದ ಚಿಹ್ನೆಗಳು ಜಾಸ್ತಿ ಆಗುತ್ತೆ, ಒಂದು ಹಂತಕ್ಕೆ ಹೋಗಿ ಆಮೇಲೆ ಅದು ನಾರ್ಮಲ್ ಆಗುತ್ತೆ. ಸೊ ಇದು ಆದ್ರೆ ಈ ಈ ಒಂದು ಪೀರಿಯಡ್ ಇದೆಯಲ್ಲ, ಈ ಒಂದು ಹಿಂತೆಗೆದ ಚಿಹ್ನೆಗಳ ಪೀರಿಯಡ್ ತುಂಬಾ ಕಷ್ಟಕರ ಅಂತ ಆಯ್ತಾ. ಇದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಯಾವ ರೀತಿ ಇದೆಲ್ಲ ಇರುತ್ತೆ. ನಿದ್ರೆ ಬಾರದೆ ಇರೋದು ಎಷ್ಟು ಕಷ್ಟ, ಗಮನ ಕೊಡ್ಲಿಕ್ಕೆ ಆಗದೆ ಇರೋದು ಎಷ್ಟು ಕಷ್ಟ, ಕಿರಿಕಿರಿ ಬರೋದು, ಸಿಟ್ಟು ಬರೋದು, ವಾಕರಿಕೆ, ಇದೆಲ್ಲ ಬಿ ಪಿ ಅಲ್ಲಿ ಏರುಪೇರು ಆಗೋದು, ಅರ್ಥಾತ್ ಇದೆಲ್ಲ ಎಷ್ಟು ಕಷ್ಟ ಅಂದ್ರೆ ಆ ವ್ಯಕ್ತಿ ಗೊತ್ತು. ಹಾಗಾಗಿ ಇಲ್ಲಿ ನಾವು ಈ ನಿಕೋಟಿನ್ ಥೆರಪಿಯನ್ನು ಯೂಸ್ ಮಾಡ್ತೇವೆ. ಈಗ ಯಾವುದೇ ಒಂದು ಚಿಕಿತ್ಸೆ ಅಂತ ಹೇಳಿದವರ ಈಗ ನಾರ್ಮಲಿ ಈಗ ಯಾವುದೇ ಒಂದು ಚಿಕಿತ್ಸೆ ಅದರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಅಂದ್ರೆ ಒಂದು ಚಿಕಿತ್ಸೆಯಲ್ಲಿ ಸಾಮಾನ್ಯವಾಗಿ ನಾವು ಈ ಚಿಕಿತ್ಸೆ ಬಂದಾಗ ಒಂದು ಮೆಡಿಸಿನ್ ಕೊಟ್ಟು ಚಿಕಿತ್ಸೆ ಅಂತ ಇರುತ್ತೆ, ಅದನ್ನ ನಾವು ದ್ರವ್ಯ ಚಿಕಿತ್ಸೆ ಅಂತ ಹೇಳ್ತೇವೆ. ಇನ್ನೊಂದು ಏನಂದ್ರೆ ಅದ್ರವ್ಯ ಚಿಕಿತ್ಸೆ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಒಂದು ಯಾವುದೇ ತರದ ಇಂಟರ್ವೆನ್ಷನ್ ಇಲ್ಲದೆ, ಅಂದ್ರೆ ಯಾವುದೇ ತರದ ಕೊಡ್ಲಿಕ್ಕೆ ಮೆಡಿಸಿನ್ಸ್ ಕೊಡದೇ ಇರೋದು ಅಥವಾ ಹಚ್ಚದೇ ಇರೋದು. ಅರ್ಥ ಆಯ್ತಾ? ಈಗ ಏನಾದ್ರೂ ಒಂದು ಒಂದು ಕೈ ಪೆಟ್ಟಾದ್ರೆ ನಾವು ನೋವು ಕಡಿಮೆ ಆಗ್ಲಿಕ್ಕೆ ಮಾತ್ರೆ ಕೂಡ ಕೊಡ್ತೇವೆ, ಏನಾದ್ರೂ ಹಚ್ಕೊಳ್ಲಿಕ್ಕೂ ಕೂಡ ಕೊಡ್ತೇವೆ, ಹೌದಾ ಅಲ್ವಾ? ಹಾಗ ಅದೇ ರೀತಿ ಇದ್ರಲ್ಲೂ ಕೂಡ ನಾವು ತಗೊಳ್ಲಿಕ್ಕೆ ಮೆಡಿಸಿನ್ಸ್ ಕೂಡ ಕೊಡ್ತೇವೆ, ಪ್ಲಸ್ ಅದೊಟ್ಟಿಗೆ ಬೇರೆ ತರದ ಈಗ ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ತೇವೆ ಅಥವಾ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಈ ತರದ ಚಿಕಿತ್ಸೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಎರಡು ರೀತಿ ನಾವು ಭಾಗ ಮಾಡ್ಲಿಕ್ಕೆ ಹೋದ್ರೆ, ಒಂದೇ ಯಾವುದೇ ತರದ ದ್ರವ್ಯವನ್ನು ಉಪಯೋಗಿಸದೆ ಇರುವ ಚಿಕಿತ್ಸೆ, ಇನ್ನೊಂದು ಒಂದು ಭಾಗ ಅಂದ್ರೆ ಯಾವ ಟ್ರೀಟ್ಮೆಂಟ್ ಅಂದ್ರೆ ಯಾವ ದ್ರವ್ಯ ಚಿಕಿತ್ಸೆ ಅಂದ್ರೆ ಇದ್ರಲ್ಲಿ ನಾವು ಮಾತ್ರೆಗಳನ್ನ ಮಾತ್ರೆಗಳಿರ್ಬೋದು ಅಥವಾ ನಿಕೋಟಿನ್ ರಿಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ತರದ, ಈಗ ಬೇರೆ ಬೇರೆ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಸೊ ಮುಖ್ಯವಾಗಿ ಈ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅಂತ ಬಂದಾಗ, ನಿಕೋಟಿನ್ ದ್ರವ್ಯದ ಕೊಡ್ಲಿಕ್ಕೆ ಬಂದಾಗ ಇದರಲ್ಲಿ ಎರಡು ತರದಲ್ಲಿ ಕಾಣಬಹುದು. ಅಂದ್ರೆ ಶಾರ್ಟ್ ಟರ್ಮ್ ಬೇಗನೆ ಎಫೆಕ್ಟ್ ಆಗುವಂತದ್ದು, ಶಾರ್ಟ್ ಟರ್ಮ್ಗೆ ಎಫೆಕ್ಟ್ ಆಗುವಂತ, ಇನ್ನೊಂದು ಲಾಂಗ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಅದರ ಎಫೆಕ್ಟ್ ಸಿಗುತ್ತೆ, ಅಷ್ಟೇ ಕಮ್ಮಿ ಆದ್ರಿಂದ ಕಡಿಮೆ ಆಗುತ್ತೆ. ಇನ್ನು ಲಾಂಗ್ ಟರ್ಮ್ ಅಂದ್ರೆ ಈ ಪ್ಯಾಚಸ್ ಅಂದ್ರೆ ಈ 16 ಗಂಟೆಯಿಂದ 24 ಗಂಟೆಗಳ ತನಕ ಅದರ ಎಫೆಕ್ಟ್ ಇರುವಂತ ಒಂದು ಚಿಕಿತ್ಸೆ ಇದು. ಸೊ ಇದರಲ್ಲಿ ಜಾಸ್ತಿ ಉಪಯೋಗ ಶಾರ್ಟ್ ಟರ್ಮ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ಅಂದ್ರೆ, ಈ ನಿಕೋಟಿನ್ ಗಮ್ಸ್ ಕೇಳಿದ್ರ, ನಿಕೋಚೀವ್ ಅಂತ ಈ ಟಿವಿ ನಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ನಿಕೋಟಿನ್ ಗಮ್ಸ್ ನೋಡಿದ್ರಲ್ವಾ ಎಲ್ಲರೂ, ನಿಕೋಟಿನ್ ಗಮ್ಸ್ ಇರ್ಬೋದು, ನಿಕೋಟಿನ್ ಲೊಸೆಂಜಸ್ ಚಾಕ್ಲೇಟ್ಸ್ ತರ ಬರುತ್ತೆ, ಅದು ಬೇರೆ ಬೇರೆ ಫ್ಲೇವರ್ ಗಳೆಲ್ಲ ಬರುತ್ತೆ. ಈಗ ಜಾಸ್ತಿ ಪಾನ್ ತಿನ್ನೋರಿಗೆ ಪಾನ್ ಫ್ಲೇವರ್ ಎಲ್ಲ ಬರುತ್ತೆ. ಸೊ ಬೇರೆ ಬೇರೆ ಫ್ಲೇವರ್ ಬರುತ್ತೆ, ಇದೆಲ್ಲ ಶಾರ್ಟ್ ಆಕ್ಟಿಂಗ್ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಲಾಂಗ್ ಆಕ್ಟಿಂಗ್ ಅಂತ ಹೇಳುವಾಗ ಸ್ವಲ್ಪ ಜಾಸ್ತಿ ಸಮಯ, ಅಂದ್ರೆ 16 ಗಂಟೆ ಅದರಲ್ಲಿ ಅದು ಪ್ಯಾಚಸ್ ಅಂತ ಹೇಳ್ತೇವೆ, ಸ್ಕಿನ್ ಪ್ಯಾಚಸ್ ಅಂತ. ಸ್ಕಿನ್ ಪ್ಯಾಚ್ ಅಂತ ಅರ್ಥ ಆಗುತ್ತೆ ಏನು ಅಂತ ಹೇಳಿದ್ರೆ, ಸಣ್ಣ ಒಂದು ಗಮ್ ಸ್ಟಿಕ್ಕರ್ಸ್ ತರ ಇರುತ್ತೆ, ಅದನ್ನ ಬಾಡಿ ಮೇಲೆ ಹಚ್ಕೊಳ್ಲಿಕ್ಕೆ ಇರುತ್ತೆ. ಇದು 16 ಗಂಟೆಯ ಪ್ಯಾಚ್ ಬರುತ್ತೆ, 24 ಗಂಟೆಯ ಪ್ಯಾಚ್ ಬರುತ್ತೆ. ಹಾಗೆ ಇಲ್ಲಿ ಜಾಸ್ತಿ ಎಫೆಕ್ಟ್ ಯಾವಾಗ ನಾವು ಹೆಚ್ಚಾಗಿ ಯೂಸ್ ಮಾಡುವಂತದ್ದು ಅಂದ್ರೆ 24 ಅವರ್ ಪ್ಯಾಚಸ್ ಅಂತ. ಯಾಕೆ 24 ಅವರ್ ಪ್ಯಾಚಸ್ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಈವನ್ ಈಗ ಕೆಲವರಿಗೆ ಏನಾಗುತ್ತೆ, ರಾತ್ರಿ ಈಗ ಹೇಳ್ತಾರೆ ನಾ ರಾತ್ರಿ ಸಿಗರೇಟ್ ಯೂಸ್ ಮಾಡೋದು ರಾತ್ರಿ ಯಾಕೆ ಅಂತ. ಅದು ರಾತ್ರಿಗೆ ಇರೋದು, ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಬೇಗನೆ ಕೆಲವರಿಗೆ ಸಿಗರೇಟ್ ಕ್ರೇವಿಂಗ್ ಆಗುತ್ತೆ. ಸಿಗರೇಟ್ ಕ್ರೇವಿಂಗ್ ಅಂದ್ರೆ ಅರ್ಥ ಇದೆ, ಸಿಗರೇಟ್ ತಂಬಾಕು ಕ್ರೇವಿಂಗ್ ಅಂದ್ರೆ ಆಸೆ ಆಗುವಂತದ್ದು. ಈ ಆಸೆ ಹೇಗೆ ಅಂದ್ರೆ ಅದು ಒಂದೇ ಸಲ ಬರೋದಿಲ್ಲ, ಈ ಈ ಸಮುದ್ರದ ಅಲೆಗಳು ನೋಡಿದ್ರ ಹೇಗೆ ಬರುತ್ತೆ ಅಂತ, ಒಂದ್ಸಲ ಹೀಗೆ ಜೋರ್ ಬಂದ ಬಂತು ಅಲೆ ತರ ಬರುತ್ತೆ. ಯಾವಾಗ್ಲೂ ಆಸೆ ಇರೋದಿಲ್ಲ, ಆದ್ರೆ ಒಂದ್ ಹೊತ್ತಿಗೆ ಯೂಶಲಿ ಸಾಮಾನ್ಯವಾಗಿ ಆ ವ್ಯಕ್ತಿ ಈ ಒಂದು ಹೊತ್ತಿಗೆ ತಗೊಳ್ತಿರ್ತಾನೆ ಅಂತ ಹೇಳುವಾಗ ಒಂಥರ ದೊಡ್ಡ ವೇಗ ಅಲೆ ತರ ಒಂದು ತುಂಬಾ ಆಸೆ ಬರುತ್ತೆ. ಆವಾಗ ಅವನಿಗೆ ಸಿಗರೇಟ್ ಬೇಕೇ ಬೇಕು, ತಂಬಾಕು ಬೇಕೇ ಬೇಕು ಅಂತ ಅನ್ಸುತ್ತೆ, ಕಿರಿಕಿರಿ ಶುರುವಾಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಕ್ರೇವಿಂಗ್ ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ತರದ ಲಾಂಗ್ ಟರ್ಮ್ ಪ್ಯಾಚಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಪ್ಯಾಚಸ್ ಅಲ್ಲಿ ಇದು ಯೂಶಲಿ ಈ ಸ್ಕಿನ್ ಪ್ಯಾಚಸ್ ಯಾವ ರೀತಿ ಇರುತ್ತೆ ಅಂದ್ರೆ,
ಅದನ್ನ ನಾವು ಈಗ ಒಬ್ಬರಿಗೆ ಈಗ ಈ ಸಿಗರೇಟ್ ಅಥವಾ ತಂಬಾಕು ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾರೆ ಅಂತ ಫಸ್ಟ್ ನಾವು ಡಿಸೈಡ್ ಮಾಡ್ಬೇಕಾಗತ್ತಂದ್ರೆ, ಈ ಒಬ್ಬ ವ್ಯಕ್ತಿ 10 ಸಿಗರೇಟ್ ತನಕ ಅಥವಾ 10 ಸಿಗರೇಟ್ ಒಳಗಡೆ ತಗೊಳ್ತಾನೆ ಅಂದ್ರೆ ಅವನಿಗೆ ಸ್ವಲ್ಪ ಕಡಿಮೆ ಪವರ್ ಇಂದ ಪ್ಯಾಚಸ್ ಇರ್ಬೋದು. ನಾವು ಸ್ಟೆಪ್ ಟೂ ಇಂದ ಶುರು ಮಾಡ್ತಾ, ಅದ್ರಲ್ಲಿ ಮೂರು ತರ ಸ್ಟೆಪ್ ಇರುತ್ತೆ, ಸ್ಟೆಪ್ ಒನ್, ಸ್ಟೆಪ್ ಟೂ ಮತ್ತು ಸ್ಟೆಪ್ ತ್ರೀ ಅಂತ. ಸೊ ಈ ಸ್ಟೆಪ್ ಒನ್ ಇರೋದು ಈ 10-15 ಸಿಗರೇಟ್ ಮೇಲ್ಪಟ್ಟು ಇರುವವರಲ್ಲಿ ಸ್ಟೆಪ್ ಒನ್ ಅಂತ ಯೂಸ್ ಮಾಡ್ತೇವೆ. ಸೊ ಯೂಶ್ವಲಿ ಹೇಗೆ ಅಂದ್ರೆ, ಈ ಸ್ಟೆಪ್ ಒನ್ ಅದರ ಸಾಧಾರಣ ಒಂದು 4-6 ವಾರಗಳ ತನಕ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೇವೆ. ಒಂದು ಪ್ಯಾಕ್ ನಲ್ಲಿ ಒಂದು ವಾರದ ಮಟ್ಟಿಗೆ ಪ್ಯಾಚಸ್ ಇರ್ತದೆ. ಸೊ ಒಂದು ವಾರದ ಹಾಗೆ ಲೆಕ್ಕದಲ್ಲಿ ಒಂದು 4-6 ವಾರ ಯೂಸ್ ಮಾಡ್ತೇವೆ. ಆಮೇಲೆ ನಿಧಾನವಾಗಿ ಅದನ್ನ ನೆಕ್ಸ್ಟ್ ನ ಲೆವೆಲ್ಗೆ ಸ್ಟೆಪ್ ಟೂ ಅದನ್ನ ಇಳಿಸ್ತೇವೆ, ಒಂದು 3-4 ವಾರ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ತ್ರೀಗೆ ಅದೊಂದು 2-3 ವಾರ ಹಾಗೆ ನೋಡ್ಕೊಂಡು, ಆ ವ್ಯಕ್ತಿಗೆ ಯಾವ ರೀತಿ ಈ ಹಿಂತೆಗೆತ ಚಿಹ್ನೆಗಳು ಅಥವಾ ಆಸೆ ಹೇಗೆ ಇದೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತೆ. ಸೊ ಇವಾಗ ಯಾಕೆ ಅಂದ್ರೆ ಈ ತರ ನಿಕೋಟಿನ್ ಪ್ಯಾಚಸ್ ನೋಡಿ, ಈಗ ಎಷ್ಟೋ ಸರ್ ನೀವೇ ಹೇಳ್ತೀರಿ, ಇಲ್ಲ ನಾನೇ ಸಿಗರೇಟ್ ಕಡಿಮೆ ಮಾಡ್ತೇನೆ, ಒಂದೊಂದು ಸಿಗರೇಟ್ ಕಡಿಮೆ ಮಾಡ್ತಾ ಬರ್ತೇನೆ ಅಂತ ಹೇಳಿದ್ರೆ, ಆಗ ನಮ್ಗೆ ಏನಂದ್ರೆ ಅದು ಕರೆಕ್ಟ್ ಆದ ಅದರ ಲೆಕ್ಕ ಸಿಗೋದಿಲ್ಲ, ಯಾವ ರೀತಿ ಕಡಿಮೆ ಮಾಡ್ಬೇಕು. ಈ ತರದ ಒಂದು ನಿಕೋಟಿನ್ ಪ್ಯಾಚಸ್ ಯೂಸ್ ಮಾಡುವಾಗ ನಮ್ಗೆ ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಅದನ್ನ ನಿಧಾನವಾಗಿ ಕಡಿಮೆ ಮಾಡ್ಲಿಕ್ಕೂ ಆಗುತ್ತೆ, ನಿಮ್ಮ ಅದ್ರ ಜೊತೆ ಇರುವಂತ ಸಮಸ್ಯೆಗಳನ್ನ ಕೂಡ ಟ್ರೀಟ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಕೆಲವು ಬಾರಿ ಏನಾಗುತ್ತೆ, ನೀವು ನಿಕೋಟಿನ್ ಪ್ಯಾಚಸ್ ಸಾಕಾಗ್ತಾ ಇರೋದಿಲ್ಲ ಅಂದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಗಳು ಹೇಳ್ತಾರೆ, ಇಲ್ಲ ಡಾಕ್ಟರ್ ನನಗೆ ನಿಕೋಟಿನ್ ಪ್ಯಾಚಸ್ ಹಾಕಿದ್ರು ಕೂಡ ನನಗೆ ರಾತ್ರಿ ನಿದ್ರೆ ಬರೋದಿಲ್ಲ, ಅಥವಾ ನನಗೆ ಕಿರಿಕಿರಿ ಆಗುತ್ತೆ, ಮೇ ಬಿ ನನಗೆ ಇದು ಪ್ಯಾಚಸ್ ಹಾಕಿದ್ಮೇಲೆ ಅನಿಸ್ತಿದ್ಯೋ ನಾವು. ಯಾಕಂದ್ರೆ ಈ ಪ್ಯಾಚಸ್ ಹಾಕಿ 2ನೇ ದಿವಸಕ್ಕೆ ಕೆಲವರು ಹೇಳ್ತಿರ್ತಾರೆ, ಫಸ್ಟ್ ದಿನ ಹಾಕಿರ್ತೀವಿ 2ನೇ ದಿವಸಕ್ಕೆ ಅವರು ಹೇಳ್ತಿರ್ತಾರೆ, ಇಲ್ಲ ನನಗೆ ಈ ಪ್ಯಾಚಸ್ ಸರಿ ಆಗ್ತಾ ಇಲ್ಲ, ನನಗೆ ಇದ್ರ ತಲೆನೋವು ಬರ್ತಾ ಇದೆ, ಕಿರಿಕಿರಿ ಆಗ್ತಿದೆ, ನನಗೆ ಯಾರ ಹತ್ರ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲ ನನಗೆ ಪ್ಯಾಚಸ್ಸೇ ಬೇಡ ಅಂತೇಳಿ ಅವ್ನು ಟ್ರೀಟ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತಾರೆ, ನನಗೆ ನಾನು ಸ್ಮೋಕಿಂಗ್ ಮಾಡ್ತೀನಿ ಅಂತ ಹೇಳೋ ಚಾನ್ಸ್. ಸೊ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇದರಲ್ಲಿ ಇದು ನಿಕೋಟಿನ್ ಪ್ಯಾಚಸ್ ಎಫೆಕ್ಟ್ ಆಗ್ತಾ ಇಲ್ಲ ಅಂತಲ್ಲ, ಮೇ ಬಿ ಅವನಿಗೆ ಸಾಕಾಗ್ತಾ ಇಲ್ಲ ನಿಕೋಟಿನ್ ಪ್ಯಾಚಸ್. ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಬಿಟ್ಟು ಈಗ 48 ಗಂಟೆ ಆಗಿದೆ, ಸಿಗರೇಟ್ ಸ್ಟಾಪ್ ಮಾಡಿದ್ದಾನೆ ಅಥವಾ ತಂಬಾಕು ಸ್ಟಾಪ್ ಮಾಡಿದ್ದಾನೆ, 48 ಗಂಟೆಗಳಾಗಿದೆ, ಇಂಥ ಚಿಹ್ನೆಗಳು ಜಾಸ್ತಿ ಆಗ್ತಾ ಉಂಟು. ಈ ಇದರಿಂದಾಗಿ ಅವರಿಗೆ ಆ ತರ ಸಿಂಪ್ಟಮ್ಸ್ ಬರ್ತಾ ಇದೆ ಹೊರತು ಯೂಶ್ವಲಿ ಹೆಚ್ಚಿನ ಟೈಮಲ್ಲಿ ಪ್ಯಾಚಸ್ ಇಂದ ಬರೋದಿಲ್ಲ, ಈ ತರದ ಸಮಸ್ಯೆಗಳು ಬರೋದಿಲ್ಲ. ಆವಾಗ ನಾವೇನ್ ಮಾಡ್ತೇವೆ, ಕೆಲವು ಮಾತ್ರೆಗಳಿರುತ್ತೆ, ಆಂಟಿ ಡಿಪ್ರೆಸೆಂಟ್ಸ್ ಅಂತ, ಅದು ಬುಪ್ರೋಪಿಯನ್ ಅಂತ ಮಾತ್ರೆ ಇರುತ್ತೆ, ಇಂತ ಅಥವಾ ಬೇರೆ ತರದ ಆಂಟಿ ಡಿಪ್ರೆಸೆಂಟ್ಸ್ ಮಾತ್ರೆಗಳನ್ನ ಯೂಸ್ ಮಾಡಬಹುದು, ಅಥವಾ ಡಬಲ್ ಥೆರಪಿ ಅಂತ ಅಂದ್ರೆ ಈ ಲಾಂಗ್ ಟರ್ಮ್ ಪ್ಯಾಚಸ್ ಜೊತೆಗೆ ಶಾರ್ಟ್ ಟರ್ಮ್ ಪ್ಯಾಚಸ್. ಆಗ ನಾನು ಶಾರ್ಟ್ ಟರ್ಮ್ ಅಂತ ಹೇಳಿದ್ನಲ್ಲ, ಬೇಗ ಎಫೆಕ್ಟ್ ಆಗುವಂಥದ್ದು, ಅದು ಗಮ್ಸ್ ಇರ್ಬೋದು, ಲೊಸೆಂಜಸ್ ಇರ್ಬೋದು, ಸ್ಪ್ರೇಸ್ ಇರ್ಬೋದು, ಅದನ್ನ ಇದ್ರ ಜೊತೆಗೆ ಯೂಸ್ ಮಾಡೋದ್ರಿಂದ ಈ ತರ ಸಡನ್ ಆಗಿ ಒಂದು ಕ್ರೇವಿಂಗ್ ಬರೋದು, ಒಂದು ಜೋರಾಗಿ ಅಥವಾ ಜಾಸ್ತಿ ಸಿಂಪ್ಟಮ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕಾಗುತ್ತೆ. ಮತ್ತೆ ಈಗ ಈ ಪ್ಯಾಚಸ್ ಬಗ್ಗೆ ಈಗ ಹೆಚ್ಚಿನವರಲ್ಲಿ ಡೌಟ್ಸ್ ಗಳಿರ್ಬೋದಿಲ್ಲ, ಈಗ ಸಿಗರೇಟ್ ಅಲ್ಲಿ ನೀವು ನಿಕೋಟಿನ್ ಇದೆ ಅಂತ ಹೇಳ್ತೀರಿ, ಬಟ್ ಪುನಃ ನೀವು ನಿಕೋಟಿನ್ ಪ್ಯಾಚಸ್ ಕೊಡ್ತಿರಲ್ಲ, ಅದರಿಂದ ಯಾವ ರೀತಿ ಪ್ರಯೋಜನ ಅಂತ ನಾನು ಅವಾಗ ಹೇಳಿದೆ ನಿಮಗೆ. ಈ ನಿಕೋಟಿನ್ ಪ್ಯಾಚಸ್ ಅಂತ ಇರೋದು ಕ್ಲೀನ್ ನಿಕೋಟಿನ್ ಮಾತ್ರ. ಸೊ ಏನಂದ್ರೆ ಇದನ್ನ ನಾವು ರೆಗ್ಯುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 10 ಸಿಗರೇಟ್ ಮೇಲ್ಗಡೆ ಅವನು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸ್ಟೆಪ್ ಒನ್ ಪ್ಯಾಚಸ್ ಕೊಟ್ಟು ಅದನ್ನ ನಿಧಾನವಾಗಿ ಅದರ ಪ್ರಮಾಣವನ್ನ 6 ವಾರಗಳು ಕೊಟ್ಟು, 6 ವಾರ ಕೊಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಟೂ ಮಾಡಿ ಆಮೇಲೆ ಕೆಲವು ವಾರದ ಸ್ಟೆಪ್ ತ್ರೀ ಮಾಡಿ ಸಾಧಾರಣ ಒಂದು 12 ವಾರ ತನಕ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಇದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಆಗುತ್ತೆ, ಇದನ್ನ ನಾವು ಕ್ಲೀನ್ ನಿಕೋಟಿನ್ ಅಥವಾ ನಿಕೋಟಿನ್ ಥೆರಪಿ ಅಂತ ಹೇಳ್ತೇವೆ. ಪ್ಲಸ್ ಇದರಲ್ಲಿ ಏನಾಗುತ್ತೆ, ಹೌದು ಇದರಲ್ಲೂ ಕೂಡ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ತೊಂದರೆಗಳು ಬರಬಹುದು, ಅದು ಅದಕ್ಕೋಸ್ಕರನೇ ನಾವು ಅದನ್ನ ಹಾಸ್ಪಿಟಲ್ ಅಲ್ಲೇ ಇರುವಾಗಲೇ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡ್ತೇವೆ, ನಾವು ಅದನ್ನ ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಿರ್ತೇವೆ. ಯೂಶ್ವಲಿ ಏನಾಗುತ್ತೆ, ಈ ಸ್ಟಿಕ್ಕರ್ ಗಳನ್ನ ಯೂಶ್ವಲಿ ತೋಳುಗಳಲ್ಲಿ ಅಥವಾ ಈ ಭುಜಗಳಲ್ಲಿ ಇಲ್ಲಿ ಎಲ್ಲಿ ಜಾಸ್ತಿ ಈ ಕೂದಲು ಇರೋದಿಲ್ಲ ಆ ಜಾಗದಲ್ಲಿ ಯೂಶ್ವಲಿ ನಾವು ಅದನ್ನ ಹಚ್ಚಲಿಕ್ಕೆ ಎನ್ಕರೇಜ್ ಮಾಡ್ತೇವೆ. ಸೊ ಏನಾಗುತ್ತೆ, ಅದು ನಿಧಾನವಾಗಿ ಸ್ಕಿನ್ ಇಂದ ಅಬ್ಸಾರ್ಬ್ ಆಗಿ ಬ್ಲಡ್ ಗೆ ಹೋಗಿ ಆಮೇಲೆ ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ಎರಡು ತರದ ಪ್ಯಾಚಸ್, 16 ಅವರ್ಸ್ ಮತ್ತೆ 24 ಅವರ್ ಪ್ಯಾಚಸ್ ಅಂತ ಆಯ್ತಾ. ಸೊ ಏನಾಗುತ್ತೆ, ಕೆಲವು ಬಾರಿ ಇದರಲ್ಲಿ ಕೆಲವೊಂದ್ಸಲ ನಿಕೋಟಿನ್ ಕೆಲವು ಸಲ ಪ್ರಮಾಣ ಕೆಲವು ಸಲ ಜಾಸ್ತಿ ಆದ್ರೆ ಅವಾಗಲೂ ನಮ್ಗೆ ಚಿಹ್ನೆಗಳು ಗೊತ್ತಾಗುತ್ತೆ, ಅದನ್ನ ಅವ್ರು ರೆಗ್ಯುಲರ್ ಬಿ ಪಿ ಎಲ್ ಚೆಕ್ ಮಾಡ್ತಾ ಇರ್ತಾರೆ. ಈಗ ಯೂಶ್ವಲಿ ಕೆಲವು ಈ ಹೃದಯದ ತೊಂದರೆ ಇರುವ ಪೇಷಂಟ್ ಗಳಿಗೆ ಅಥವಾ ಬಿ ಪಿ ಜಾಸ್ತಿ ಇರುವ ಪೇಷಂಟ್ ಗಳಿಗೆ ನಾವು ಆದಷ್ಟು ಇದನ್ನ ಎನ್ಕರೇಜ್ ಮಾಡೋದಿಲ್ಲ ಈ ತರದ ಪ್ಯಾಚಸ್ ಗಳನ್ನ, ಅಥವಾ ಮಾಡಿದ್ರು ಕೂಡ ಅದನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಎನ್ಕರೇಜ್ ಮಾಡ್ತೇವೆ. ಸೊ ಹಾಗಾಗಿ ಅದನ್ನ ಮಾನಿಟರ್ ಮಾಡ್ತಾ ಇರ್ತೇವೆ, ಬಿ ಪಿ ಅಥವಾ ಕಾರ್ಡಿಯಾ ಕಂಡೀಷನ್ ನ ಮಾನಿಟರ್ ಮಾಡಿಕೊಂಡು ಈ ತರ ಪ್ಯಾಚಸ್ ಗಳನ್ನ ಕೊಡ್ತೇವೆ. ಪ್ಲಸ್ ಏನಾಗುತ್ತೆ ಅಂದ್ರೆ,
ಬೇರೆ ತರ ತೊಂದರೆಗಳು ಅಂದ್ರೆ ಈಗ ಎಲ್ಲ ಒಂದ್ ಕಡೆ ಅಂಟಿಸಿರ್ತೇವೆ ಒಂದು ತೋಳಲ್ಲಿ, ಸೊ ಅಲ್ಲಿ ಕೆಲವೊಂದ್ಸಲ ಸಣ್ಣ ಪ್ರಮಾಣದಲ್ಲಿ ತುರಿಕೆ ಬರ್ಲಿಕ್ಕೆ ಶುರು ಆಗೋದು, ಆ ತರದೆಲ್ಲ ಸಮಸ್ಯೆಗಳು ಇರುತ್ತೆ. ಕೆಲವೊಂದ್ಸಲ ಕೆಲವು ಬಾರಿ ತಲೆ ಚಕ್ಕರ್ ಬರೋದು, ಈ ತರದ ಸಮಸ್ಯೆಗಳು ಅದನ್ನ ಮ್ಯಾನೇಜ್ ಮಾಡಬಹುದು. ಪ್ಲಸ್ ಏನಾಗುತ್ತೆ ಅಂದ್ರೆ ಒಂದು ಪ್ಯಾಚಸ್ ಅನ್ನ ಈಗ ನೀವು ಒಂದು ಒಮ್ಮೆ ಒಂದು ತೋಳ್ನಲ್ಲಿ ಹಾಕೊಂಡಿದ್ರಿ, ಇನ್ನೊಮ್ಮೆ ಅದೇ ಸೈಟ್ ನಲ್ಲಿ ಹಾಕ್ಬಾರ್ದು, ನೆಕ್ಸ್ಟ್ ದಿನ ಬೇರೆ ಕೈ ಯೂಸ್ ಮಾಡಬೇಕು ಅಥವಾ ಬೇರೆ ಸೈಟ್ ಅನ್ನ ಯೂಸ್ ಮಾಡಬೇಕು. ಸೊ ಅದೇ ಸೈಟ್ ಅನ್ನ ಯೂಸ್ ಮಾಡ್ಬೇಕು, ಅದೇ ಜಾಗವನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಕಮ್ಮಿ ಪಕ್ಷ ಒಂದು ವಾರ ಆದ್ರೂ ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಇದು ನಿಕೋಟಿನ್ ಪ್ಯಾಚಸ್ ಬಗ್ಗೆ. ಇನ್ನೊಂದು ಸಂಕ್ಷಿಪ್ತವಾಗಿ ನಿಕೋಟಿನ್ ಗಮ್ಸ್ ಬಗ್ಗೆ ಹೇಳೋದು. ಹೆಚ್ಚಿನಾಗಿ ನಾವು ಸಾಮಾನ್ಯವಾಗಿ ನಿಕೋಟಿನ್ ಗಮ್ಸ್ ಬಗ್ಗೆ ಹೆಚ್ಚಿನವರಿಗೆ ಪ್ರಶ್ನೆಗಳಿರುತ್ತೆ. ಈ ನಿಕೋಟಿನ್ ಗಮ್ಸ್ ಕೂಡ ತುಂಬಾ ಪರಿಣಾಮಕಾರಿ. ಪ್ಲಸ್ ಈ ನಿಕೋಟಿನ್ ಗಮ್ಸ್ ಏನಾಗುತ್ತೆ ಅಂದ್ರೆ ಶಾರ್ಟ್ ಆಕ್ಟಿಂಗ್ ಅಂತ ಹೇಳ್ತೇವೆ. ಹಾಗಾಗಿ ನಿಕೋಟಿನ್ ಗಮ್ಸ್ ದಿನದಲ್ಲಿ ಕೆಲವೊಂದ್ಸಲ ಜಾಸ್ತಿ ಕೊಡ್ಬೇಕಾಗಿ ಬರುತ್ತೆ. ಕೆಲವರಿಗೆ 4-6 ತನಕ ನಿಕೋಟಿನ್ ಗಮ್ಸ್ ಬೇಕಾಗತ್ತೆ. ಇದು ಎರಡು ಇದರಲ್ಲಿ ಬರುತ್ತೆ, ಒಂದು 2 mg ಗಮ್ಸ್ ಅಂತ ಬರುತ್ತೆ, ಇನ್ನೊಂದು 4 mg ಗಮ್ಸ್ ಅಂತ ಬರುತ್ತೆ. ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಹಾಗೆ ಇರೋದು, ಬೇರೆ ಏನು ವಿಶೇಷ ಅಲ್ಲ, ಚೂಯಿಂಗ್ ಗಮ್ಸ್ ಹಾಗೆ. ಸೊ ಇದಕ್ಕೆ ಇದರಲ್ಲಿ ತಗೊಳ್ಳಿಕ್ಕೆ ಕೆಲವೊಂದು ನಿಯಮಗಳಿತ್ತು ಅಂದ್ರೆ, ಕ್ರೇವಿಂಗ್ ಆದಾಗ, ವ್ಯಕ್ತಿ ಕ್ರೇವಿಂಗ್ ಅಂತ ಆಸೆ ಆದಾಗ ನಿಕೋಟಿನ್ ಗಮ್ಸ್ ಅನ್ನ ಬಾಯಿಗೆ ಹಾಕೊಳ್ಳೋದು. ಸಿಂಪಲ್ ಚೂಯಿಂಗ್ ಗಮ್ ಜಗ್ದಾಗೆ ಅದನ್ನ ಸ್ವಲ್ಪ ಜಗಿಬೇಕು, ಅಗಿಬೇಕು ಸ್ವಲ್ಪ ಹೊತ್ತು. ಒಂದು ಗಮ್ ಅನ್ನ ಸಾಧಾರಣ ಒಂದು 20-30 ನಿಮಿಷ ತನಕ ಅಗಿಬಹುದು, ಆದ್ರೆ ಕಂಟಿನ್ಯೂಸ್ ಅಗಿಯೋದಿಲ್ಲ. ಒಂದು 2 ನಿಮಿಷ ಅಗಿಯುವಾಗ ಅದರಿಂದ ರಸ ಹೊರಗಡೆ ಬರುತ್ತೆ. ಆ ಏನಾಗುತ್ತೆ, ರಸ ಬಂದಾಗ ಈ ದೌಡೆಯಲ್ಲಿ ಅದನ್ನ ಇಟ್ಕೋಬೇಕು, ಸ್ವಲ್ಪ ಈ ಜುಮ್ ಜುಮ್ ಸೆನ್ಸೇಷನ್ ಬರುತ್ತೆ. ಈಗ ಗೊತ್ತಾಯ್ತಾ ನಿಮ್ಗೆ ಯಾವ ತರ ಈ ಮಿಂಟ್ ಸ್ವಲ್ಪ ಜುಮ್ ಜುಮ್ ಆಗಕ್ಕೆ ಶುರು ಆಗುತ್ತೆ. ಅದಾಗುವಾಗ ಅಗಿಯೋದನ್ನ ನಿಲ್ಸ್ಬೇಕು, ನಿಲ್ಸಿ ಅದನ್ನ ದೌಡೆಯಲ್ಲಿ ಇಟ್ಕೋಬೇಕು. ಆ ಜುಮ್ ಜುಮ್ ಸೆನ್ಸೇಷನ್ಸ್ ಕೆಲವೊಂದು ನಿಮಿಷಗಳ ತನಕ ಇರ್ಬೋದು, ಅದು ಕಡಿಮೆ ಆದಾಗ ಆ ರಸವನ್ನ ಉಗಿಬಹುದು ಇಲ್ಲ ನುಂಗ್ಲೂಬಹುದು ಏನ್ ತೊಂದ್ರೆ. ಆದ್ರೆ ಫಸ್ಟ್ ಗೆನೆ ಇದನ್ನ ಅದನ್ನ ಚೂಯಿಂಗ್ ಗಮ್ ಆಗಿವಾಗ ರಸವನ್ನು ನುಂಗ್ತಾ ಇರ್ಬಾರ್ದು. ರಸ ನುಂಗಿದ್ರೆ ಈ ತಂಬಾಕಿನ ಅಥವಾ ಗುಟ್ಕಾ ನುಂಗಿದ್ರೆ ಏನ್ ಅನ್ಸುತ್ತೆ, ಗ್ಯಾಸ್ಟ್ರೈಟಿಸ್ ತರ ಅನ್ಸುತ್ತಾನೆ, ಆ ಎದೆ ಉರಿ ತರ ಅನ್ಸೋದು, ವಾಂತಿ ವಾಕರಿಕೆ ಬರೋದು, ಈ ತರ ಸೆನ್ಸೇಷನ್ ಕೂಡ ಈ ಚೂಯಿಂಗ್ ಗಮ್ ಅಲ್ಲಿ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ಚೂಯಿಂಗ್ ಗಮ್ನ ಬಾಯಲ್ಲಿ ಹಾಕಿ 20-30 ನಿಮಿಷ ತನಕ ಆಗಿಯೋ ಮಧ್ಯದಲ್ಲಿ ಆ ತರ ಸೆನ್ಸೇಷನ್ ಜುಮ್ ಜುಮ್ ಬಂದಾಗ ದೌಡಲ್ಲಿ ಇಟ್ಕೊಂಡು ಒಂದ್ 2 ನಿಮಿಷ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಇಟ್ಕೋಬೇಕು, ರೆಸ್ಟ್ ಮಾಡ್ಬೇಕು, ಪುನಃ ಅದನ್ನ ಆಗಿಬೇಕು. ಹಾಗಾಗಿ ಏನಾಗುತ್ತೆ, ಇದರಿಂದ ನಿಕೋಟಿನ್ ದೇಹಕ್ಕೆ ಹೋಗಿ ಅದು ಮೆದುಳಿಗೆ ಹೋಗಿ ಆ ನಿಕೋಟಿನ್ ಕ್ರೇವಿಂಗ್ ನ ಕಡಿಮೆ ಮಾಡುತ್ತೆ, ಆ ರಿಸೆಪ್ಟರ್ಸ್ ನ ಬ್ಲಾಕ್ ಮಾಡುತ್ತೆ. ಸೊ ಇದನ್ನ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲವು ಸಲ ಏನ್ ಮಾಡ್ಬೇಕಂದ್ರೆ ಒಂದು ಚೂಯಿಂಗ್ ಗಮ್ಸ್ ಸಾಧಾರಣ ಒಂದು ದಿನಕ್ಕೆ 4-6 ತನಕ ಚೂಯಿಂಗ್ ಗಮ್ಸ್ ಬೇಕಾಗುತ್ತೆ. ಆಮೇಲೆ ನಿಧಾನವಾಗಿ ಅದು ಕೂಡ ಅಷ್ಟೇ. ಈಗ ನಾವು ಈಗ ಗಡಿಬಿಡಿಯಲ್ಲಿ ಒಂದೇ 2 ದಿವಸಕ್ಕೆ ತಂಬಾಕು ಬಿಡ್ಬೋದು, ಸಿಗರೇಟ್ ಬಿಡ್ಬೋದು, ಹಾಗೆ ಆಗೋದಿಲ್ಲ. ಸೊ ನಿಧಾನವಾಗಿ ವಾರಕ್ಕೆ ಒಂದು ಹಾಗೆ ಚೂಯಿಂಗ್ ಗಮ್ ಅನ್ನ ಕಡಿಮೆ ಮಾಡ್ತಾ ಮಾಡ್ತಾ, ಇಲ್ಲೂ ಕೂಡ ಅಷ್ಟೇ, ಸಾಧಾರಣ ಒಂದು 6-8 ವಾರ ಕೆಲವು ಸಲ 10 ವಾರ ತನಕನು ಹೋಗ್ಬೋದು. ನಾಟ್ ಮೋರ್ ದನ್ 12 ವೀಕ್ಸ್, ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ ಗಮ್ಸ್ ಅನ್ನ. ಆಮೇಲೆ ಇದಕ್ಕೇನೆ ಒಂಥರ ಅವಲಂಬನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ವಾರಕ್ಕೊಂದೊಂದು ಚೂಯಿಂಗ್ ಗಮ್ನ ಕಡಿಮೆ ಮಾಡ್ತಾ ಮಾಡ್ತಾ ಕೊನೆಗೆ 1 ಇಲ್ಲ 2 ಚೂಯಿಂಗ್ ಗಮ್ಸ್ ಬಂದಾಗ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ. ಯಾವುದೇ ತರದ ಹಿಂದೆಗೆತ ಚಿಹ್ನೆಗಳಿಲ್ಲ, ಇದರಿಂದ ಕಂಪ್ಲೀಟ್ ಆಗಿ ದೂರ ಇರೋ, ಪ್ಲಸ್ ಅದ್ರ ಜೊತೆ ಕೆಲವೊಂದು ನಡವಳಿಕೆ ಎಲ್ಲ ಚೇಂಜಸ್ ಮಾಡಿಕೊಂಡು ಈ ಚೂಯಿಂಗ್ ಗಮ್ನ ಕಂಪ್ಲೀಟ್ ಆಗಿ ನಿಲ್ಸ್ಲಿಕ್ಕೆ ಆಗುತ್ತೆ. ಸೊ ಇದು 2 ತರದ ಟ್ರೀಟ್ಮೆಂಟ್ ಬಗ್ಗೆ, ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಮತ್ತು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಇದ್ರ ಬಗ್ಗೆ ಏನಾದರೂ ಯಾರಿಗ ಡೌಟ್ಸ್ ಇದೆಯಾ? ಸಂಶಯದಲ್ಲಿ ಹೇಳ್ಬೋದು, ಈ ನಿಕೋಟಿನ್ ಗಮ್ಸ್ ಬಗ್ಗೆ ಆಗ್ಲಿ, ನಿಕೋಟಿನ್ ಪ್ಯಾಚಸ್ ಬಗ್ಗೆ ಆಗ್ಲಿ, ಅಥವಾ ಈ ಉಪಯೋಗಿಸುವ ಟ್ಯಾಬ್ಲೆಟ್ಸ್ ಬಗ್ಗೆ ಆಗ್ಲಿ, ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ಯಾ? Students, did you understand? Students, if you have any doubts, you can ask in English. ತಂಬಾಕಿನ ಅವಲಂಬನೆ ಮತ್ತು ಇದರ ಚಿಕಿತ್ಸೆ ಬಗ್ಗೆ ಮಾತಾಡಿದ ಡಾಕ್ಟರ್ ಸುನಿಜಿ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಬಿಹೇವಿಯರ್ ಇಂಟರ್ವೆನ್ಷನ್ ಮತ್ತು ಮದ್ಯಪಾನ ತಂಬಾಕಿನ ಅವಲಂಬನೆ ಇದರ ಬಗ್ಗೆ ಮಾತಾಡಬೇಕಿದ್ದಾರೆ. ಇವರನ್ನು ಸ್ನೇಹಿತರೆ,